भीम पराक्रमः। ಇವನ ಪರಾಕ್ರಮ ಅತ್ಯಂತ ಭಯಂಕರವಾದದ್ದು, ಅದರಿಂದಾಗಿ ಇವನನ್ನ ಭೀಮ ಪರಾಕ್ರಮ ಅಂದ್ರು. ಭೀಮಪರ ಸ್ವಯಂ ಶತ್ರೂನ್ ಆಕ್ರಮತೆ, ಭೀಮನ ಪರವಾಗಿ ಯಾರು ಇನ್ನೊಬ್ಬರಿಗೆ ಬೆದರಬೇಡಿ ಅಂತ ಧೈರ್ಯ ತುಂಬುತ್ತಾರೋ ಅವರ ಪರವಾಗಿಯೇ ಭಗವಂತ ಅವರಿಗೂ ಅಭಯವನ್ನಿತ್ತು, ಯಾವ ಕಾರ್ಯಕ್ಕಾಗಿ ಕೈ ಹಾಕಿದ್ದಾರೋ ಅವರ ಆ ಕಾರ್ಯಕ್ಕಾಗಿ ತಾನೂ ಕೂಡ ಪರಾಕ್ರಮಶೀಲನಾಗಿ ಕಾರ್ಯ ಎಸಗುತ್ತಾನೆ, ಶತ್ರುಗಳನ್ನು ನಿಗ್ರಹಿಸ್ತಾನೆ. ಲೋಕದ ನಡೆಗಿಂತ ವಿಚಿತ್ರವಾದ ನಡೆಯಿಂದ ಕೂಡಿದ ನಡೆ ಇವನದ್ದು. ಆದ್ರಿಂದಾಗಿ ಇವನು ಭೀಮ ಪರಾಕ್ರಮ. ತಾನು ಭಯಂಕರನಾಗಿ ಶತ್ರುಗಳನ್ನು ಆಕ್ರಮಿಸುವುದಲ್ಲದೆ ಭೀಮನ ಪರಾಕ್ರಮವೂ ಕೂಡ ಇವನಿಂದಲೇ ಅನ್ನುವುದು ಕೂಡ ಭೀಮ ಪರಾಕ್ರಮ ಅನ್ನುವ ಶಬ್ದದಲ್ಲಿ ಕಾಣುವಂತಹ ವಿಶಿಷ್ಟವಾದ ಅನುಭವ ಬರುತ್ತೆ. ಮುಂದೆ ಆಧಾರಿನ ಯೋಧಾತ ಪುಷ್ಪ ಸ ಪ್ರಜಾಗರ ಊರ್ಧ್ವಗ ಸತ್ಪಥಾಚಾರ ಪ್ರಾಣದ ಪ್ರಣವಪ್ಪಣ. ಆಧಾರ ನಿಲಯ, ಆಧಾರ ಅಂದ್ರೆ ಎಲ್ಲದಕ್ಕೂ ಆಶ್ರಯ, ನಿಲಯ ಅಂದ್ರೆ ಮನೆ. ಜಗತ್ತಿಗೆ ಆಧಾರಭೂತರಾಗಿರುವಂತಹ ದೇವತೆಗಳಿಗೆ ಮನೆಯಾದವರು, ಅವರಿಗೆ ಆಧಾರರು ಅಂತ ಹೆಸರು. ಆ ಸಮಂತಾತ್ ಧರಂತಿ, ಇಡೀ ಜಗತ್ತಿನ ಎಲ್ಲವನ್ನು ಕೂಡ ಹೊತ್ತು ನಿಂತಿದ್ದಾರೆ, ಅದರಿಂದಾಗ ಅವರು ಆಧಾರರು. ತತ್ವದೇವತೆಗಳೆಲ್ಲರೂ ಕೂಡ ಜಗದಾಧಾರ ಭೂತರಾದ್ರಿಂದಾಗಿ ಅವರನ್ನೂ ಕೂಡ ನಿತರಾಂ ಕೊನೆಗೆ ಲಯಗೊಳಿಸ್ತಾನೆ. ಆದ್ರಿಂದಾಗಿ ಅವರನ್ನ ಅವರವರ ಕರ್ತವ್ಯದಿಂದ ಬಿಡುಗಡೆ ಮಾಡುತ್ತಾನೆ. ಆದ್ರಿಂದಾಗ ಅವನನ್ನ ಆಧಾರ ನಿಲಯ ಅಂತ ಕರೆದ್ರು. ಶುಭವನ್ನ ಆಸಮಂತಾತ್ ಧಾತ, ಆಸಮಂತಾತ್ ವಸ್ತುಗಳನ್ನ ದತ್ತೆ ಹೊತ್ತವರು. ರಮತೇಚ, ಚೆನ್ನಾಗಿ ಆ ಕೆಲಸ ಏನವರಿಗೆ ಹೊರುವುದನ್ನು ಕೊಟ್ಟಿದ್ದಾರೆ ಅದನ್ನ ಪ್ರೀತಿಯಿಂದ ಮಾಡುತ್ತಾರೆ. ಅವರೆಲ್ಲ ದೇವತೆಗಳಿಗೆ ಆಧಾರರು ಅಂತ ಯಾಕೆ ಹೆಸರು ಅಂದ್ರೆ, ಅವರಿಗೆ ಕೊಟ್ಟ ಕೆಲಸವನ್ನ ಆಮೂಲಾಗ್ರವಾಗಿ ಮಾಡಿ ರಮಿಸ್ತಾ ಮಾಡುತ್ತಾರೆ. ಅಯ್ಯೋ ಇದೊಂದು ಬೆನ್ನ ಮೇಲೆ ಹಾಕ್ಬಿಟ್ಟಿದ್ದಾರೆ ಏನೋ ಭಾರ ಅಂತ ಯಾವತ್ತೂ ಯಾವ ವಿಷಯದಲ್ಲೂ ತಮ್ಮ ಕರ್ತವ್ಯ ಪ್ರಜ್ಞೆಯಲ್ಲಿ ಲೋಪ ಇಲ್ಲ. ಎಲ್ಲ ವ್ಯವಸ್ಥೆಯನ್ನು ಕೂಡ ಅತ್ಯಂತ ಪ್ರೀತಿಯಿಂದ ನಡೆಸುವವರು. ಅದರಿಂದಾಗಿ ಭಗವಂತ ಅವರನ್ನು ತನ್ನಲ್ಲಿ ನೆಲೆಗೊಳ್ಳುವಂತೆ ಮಾಡ್ತಾನೆ. ತನ್ನ ಶರೀರದ ಪ್ರತಿಯೊಂದು ಭಾಗದಿಂದಲೂ ಒಬ್ಬೊಬ್ಬ ದೇವತೆಗಳಿಗೆ ಜಾಗವನ್ನು ಕೊಟ್ಟು ಅಲ್ಲೇ ಇರುವಂತೆ ಮಾಡಿ ಅವರೇ ಅವರ ಮನೆ ಸೇಫ್ ಅನ್ನುವ ಭಾವವನ್ನು ತಂದುಕೊಡುತ್ತಾರೆ. ಯಾವಾಗ್ಲೂ ನಿಲುದಾಣ ಭರವಸೆಯದ್ದಲ್ಲದೆ ಹೋದರೆ ಕಾರ್ಯಭಾರದಲ್ಲಿ ಮಿತಿ ಹೇಗೆ ಅದನ್ನು ನಿರ್ವಹಿಸುವುದು ಅಂತ ಗೊತ್ತಾಗದೆ ಮಿತಿಗೊಳಗಾಗಿ ಬಿಡುತ್ತಾನೆ. ಆದರೆ ಯಾವಾಗ ಭಗವಂತ ನಮಗೆ ನಿಲಯನಾಗಿದ್ದಾನೆ ಅಂತ ದೇವತೆಗಳಿಗೆ ತಿಳಿಯುತ್ತೋ ಆವಾಗ ಅವರು ಇನ್ನು ಹೆಚ್ಚು ಉತ್ಸಾಹದಿಂದ, ಯಜಮಾನ ತಮ್ಮನ್ನ ಪೂರ್ತಿಯಾಗಿ ಭರವಸೆಯಿಂದ ಕಾರ್ಯಭಾರಕ್ಕೆ ಬಿಟ್ಟುಕೊಟ್ಟಿದ್ದಾನೆ ಅನ್ನುವುದು ಅವರ ಕಾರ್ಯತಂತ್ರದಲ್ಲಿರುವ ಉತ್ಸಾಹಕ್ಕೆ ಕಾರ್ಯತಂತ್ರಕ್ಕೆ ಸಂಬಂಧಪಟ್ಟಂತಹ ವ್ಯವಸ್ಥೆಗೆ ಹೆಚ್ಚಿನ ಬಲವನ್ನ ತಂದುಕೊಡುತ್ತೆ. ಇನ್ನು ಧಾತ ಹೊರುವವನು, ಹಿಂದೆಯೂ ಈ ಒಂದು ರೂಪ ಬಂದಿದೆ. ಧಾರಣೆ ಮಾಡುವವನಾದ್ರೆ ಧಾತ ಅಂತ ಕರೆದು, ಕೇವಲ ಧಾರಣೆ ಮಾಡಿದ್ದು ಮಾತ್ರ ಅಲ್ಲ, ತತ ವ್ಯಾಪ್ತಿಯಿಂದ ಕೂಡಿಕೊಂಡು ಈಗ ನಾನಿದ್ದೇನೆ ಹೋಗು ಅಂತ ಹೇಳಿ ಧಾರಣೆ ಮಾಡುವುದು ಬೇರೆ, ನಾನಿದ್ದೇನೆ ಅಂತ ಹೇಳಿ ತಾನಲ್ಲಿ ಇದ್ದೇ ಧಾರಣೆ ಮಾಡುವುದು ಇನ್ನೊಂದು ರೀತಿ. ಎರಡು ರೀತಿಯ ಧಾತೃತ್ವ ಶಕ್ತಿ ಇದೆ. ನಾವಲ್ಲಿ ಇದ್ದು ಕಾರ್ಯ ಮಾಡ್ಲಿಕ್ಕೆ ಆಗದೇ ಇದ್ರು ನನ್ನ ಹೆಸರು ಹೇಳು ನಿನ್ ಕೆಲಸ ಆಗತ್ತೆ
ನಾವಲ್ಲಿ ಇರಬೇಕಾಗಿಲ್ಲ, ನಮ್ಮ ಹೆಸರು ಹೇಳಿದ್ರು ಕಾರ್ಯ ನಡೆಯುತ್ತೆ ಅನ್ನುವ ಅಂಶ ಗೊತ್ತಾದ್ರೆ ಅದು ಲೋಕದಲ್ಲಿ ನಮ್ಮಲ್ಲೂ ಧಾತೃತ್ವ ಶಕ್ತಿ ಇದೆ, ಅದರಲ್ಲೂ ಭಗವಂತನದ್ದೇ ತತ್ವ ವ್ಯವಸ್ಥೆ ನಡೆಯುವುದು. ಆದರೆ ಭಗವಂತನ ನಾಮ ಕೇವಲ ಅದು ನಾಮವಾಗಿ ಮಾತ್ರವಲ್ಲದೆ ರೂಪವಾಗಿಯೂ ಕೂಡ ಇದ್ದು ಕಾರ್ಯವನ್ನು ನಡೆಸುತ್ತೆ. ಆದ್ರಿಂದಾಗಿ ಅವನನ್ನ ಧಾತ ಅನ್ನುವ ಶಬ್ದದಿಂದ ಕರೆದು ಹೇಳಿದರು. ಶುಭವನ್ನ ಹೊತ್ತವನಾದ್ರಿಂದಾಗಿ, ಇನ್ನೊಂದು ಧಾ ಅಂದ್ರೆ ಧೇಟ್ ಪಾನೆ ಅಂತ ಧಾತು, ಕುಡಿಯುವುದು ಸ್ವೀಕರಿಸುವುದು. ಶುಭವನ್ನ ಸ್ವೀಕರಿಸುವವನಾದ್ರಿಂದಾಗಿ ಅವನನ್ನ ಧಾ ಮತ್ತು ತಾ ಎಲ್ಲರಿಗೂ ಅದನ್ನೇ ವ್ಯಾಪ್ತಿಯಲ್ಲಿ ನಿಂತು ಒದಗಿಸಿಕೊಡ್ತಾನೆ, ಆದ್ರಿಂದಾಗಿ ಅವನನ್ನ ಧಾತ ಅಂತ ಕರೆದ್ರು. ಸ್ವತಃ ತಾನು ಶುಭವನ್ನ ಕುಡಿದು ಉಳಿದವರಿಗೆ ಅದನ್ನೇ ಅತ ಅವರನ್ನ ಆ ಪದಾರ್ಥಗಳ ಮೂಲಕವೇ ತೃಪ್ತಿಪಡಿಸ್ತಾನೆ, ಶುಭದ ಫಲವನ್ನ ಅವರಿಗೆ ನೀಡಿ ಸಂತೋಷ ಪಡಿಸ್ತಾನೆ. ಇನ್ನು ಧಾತೃ ಅಂತ ಧಾತ ವಿಧಾತ ಅನ್ನುವ ಆದಿತ್ಯರ ಗುಂಪಿನಲ್ಲಿ ದೇವತೆಗಳಿದ್ದಾರೆ, ಅವರಲ್ಲಿ ಧಾತೃರೂಪನಾಗಿ ಭಗವಂತ ನೆಲೆಸಿದ್ದಾನೆ. ಅದರಿಂದಾಗಿ ತನ್ನಾಮ ಆ ವ್ಯಕ್ತಿಗೆ ಸಿಗುವಂತೆ ಮಾಡಿದವನಾದ್ರಿಂದಾಗಿ ಅವನನ್ನ ಧಾತ ಅನ್ನುವ ಶಬ್ದದಿಂದ ಕರೆದ್ರು. ಧಾತ ಅಂದ್ರೆ ಅದು ಹಿಂದಿನ ಶಬ್ದದ ಜೊತೆಗೆ ಸೇರಿದಾಗ ಆಧಾರ ನಿಲಯೋಧಾತ ಅನ್ನುವಲ್ಲಿ ನಿಲಯೋಧಾತ ಅನ್ನುವಾಗ ಅಲ್ಲಿ ಅವಗ್ರಹ ಚಿಹ್ನೆ ಎಸ್ ಅಂದ್ರೆ ಅಧಾತ ಅನ್ನುವ ರೀತಿಯಲ್ಲೂ ಕೂಡ ಅದನ್ನ ಬಿಡಿಸ್ಕೊಳ್ಳಿಕ್ಕಾಗತ್ತೆ. ಅಧಾತ ಅಂದ್ರೆ ಇವನನ್ನು ಧಾರಣೆ ಮಾಡುವ ಮತ್ತೊಬ್ಬ ಇಲ್ಲ, ಇವನೇ ಎಲ್ಲದಕ್ಕೂ ಧಾರಕ ಹೊರತು ಇವನಿಗೆ ಮತ್ತೊಬ್ಬ ಧಾರಕ ಇಲ್ಲ. ಅದರಿಂದಾಗಿ ಇವನನ್ನ ಅಧಾತ ಅಂತಾನು ಕರೀತಾರೆ. ಅಥವಾ ಎಲ್ಲದಕ್ಕಿಂತ ಅಧಿಕ ಧಾತ, ಎಲ್ಲದಕ್ಕಿಂತ ಹೆಚ್ಚು ಹೊರುವವನು ಇವನೇ. ಬೇರೆಯವರೆಲ್ಲರೂ ಅವರವ್ರ ಭಾಗಗಳನ್ನು ಹೊರತಾರೆ, ಆದ್ರೆ ಭಗವಂತನಷ್ಟು ಹೊರುವ ತಾಕತ್ತು ಮತ್ತೊಬ್ಬನಿಗಿಲ್ಲ. ಅದರಿಂದಾಗಿ ಅವನನ್ನ ಅಧಾತ ಅಂತ ಕರೆದ್ರು. ಪುಷ್ಪಹಾಸ ತುಂಬಾ ಸುಂದರವಾದ ಹೆಸರು ದೇವರಿಗೆ. ಬಹುಶಃ ನಾವು ಯಾವಾಗಲೂ ನೆನಪಿಸ್ಕೊಳ್ಬೇಕಾದ ಭಗವಂತನ ರೂಪ ಪುಷ್ಪಹಾಸ. ಅಂದ್ರೆ ಪುಷ್ಪದಲ್ಲಿ ಒಂದು ಸಹಜವಾದ ಅರಳುವಿಕೆ ಇರುತ್ತೆ. ಒತ್ತಾಯಪೂರ್ವಕವಾದ ಯಾವುದೋ ದ್ರಾವಣದಲ್ಲಿ ಅದ್ದಿ ತೆಗೆದ ಅರಳುವಿಕೆ ಅಲ್ಲ ಅದು. ನೀವು ಸೂರ್ಯೋದಯದ ಹೊತ್ತಿಗೆ ಉದಯ ಆಗುವ ಮುನ್ನ ಬಹಳ ಗಂಭೀರವಾಗಿ ಆ ಹೂಗಳನ್ನು ಗಮನಿಸ್ತಾ ಇದ್ರೆ ಅದು ಒಂದೊಂದೇ ಎಸಳುಗಳನ್ನ ಸೂರ್ಯನ ಕಿರಣಗಳು ನಿಧಾನಕ್ಕೆ ಹೆಚ್ಚಿದ ಹಾಗೆ, ಇನ್ನೂ ಉದಯ ಆಗಿರುವುದಿಲ್ಲ, ಮೂಡಣದಲ್ಲಿ ಕೆಂಪು ಬಣ್ಣ ಮಾತ್ರ ಹೆಚ್ಚುತ್ತಾ ಇರುವಂತಹ ಸಂದರ್ಭದಲ್ಲಿ ಅದು ಅರಳುವ ಒಂದು ರೀತಿ ಇದೆ. ಹಾಗೆ ಭಗವಂತನ ನಗು ಆ ಪುಷ್ಪದಷ್ಟೇ ಸಹಜವಾದದ್ದು, ಆ ಪುಷ್ಪದ ಕಾಂತಿಯಂತೆಯೇ ಅತ್ಯಂತ ಕಾಂತಿಯುಕ್ತವಾದದ್ದು, ಎಲ್ಲದಕ್ಕೂ ಪುಷ್ಟಿ ಕೊಡುವಂತಹ ಹಾಸ ಅದು. ಹೀಗೆ ಪುಷ್ಪಹಾಸ ಅನ್ನುವುದು ಬಹಳ ಅದ್ಭುತವಾದ, ಸ್ವತಃ ತಾನು ಪುಷ್ಟನಾಗಿದ್ದುಕೊಂಡು ಉಳಿದವರಲ್ಲಿ ಪುಷ್ಟಿ ತುಂಬುವ ಹಾಸ ಆತನ ಕೊಡುಗೆ. ಆದ್ರಿಂದಾಗಿ ಅವನನ್ನ ಪುಷ್ಪಹಾಸ. ಅವನಲ್ಲಿ ಏನು ಪುಷ್ಟಿ? ಗುಣದ ಪುಷ್ಟಿ, ಸಕಲ ಗುಣದ ಪುಷ್ಟಿ ಆತನಲ್ಲೇ ಇರುವುದಾದ್ರಿಂದಾಗಿ ಅವನು ಪುಷ್ಪ. ಮತ್ತು ಉಳಿದವರಲ್ಲೂ ಕೂಡ ಆ ಗುಣವನ್ನ ಪಾಲಿಸ್ತಾನೆ. ಆದ್ರಿಂದಾಗಿ ಗುಣದ ಪುಷ್ಟಿಯನ್ನ ಪಾಲಿಸಿ ಅದನ್ನು ಒದಗಿಸ್ತಾನೆ. ಇನ್ನು ಹಾಸ ಅನ್ನುವ ಶಬ್ದ ಅದ್ಭುತ ಅದು. ಅವನಿರುವ ರೀತಿ ಯಾವಾಗ್ಲೂ ಉತ್ಸಾಹದಿಂದ ಪುಷ್ಪದಂತೆ. ಹ ಆಸ ಇತಿಹಾಸ ಅನ್ನುವಲ್ಲಿ ಇತಿಹಾಸ ಅನ್ನೋದು ಹೀಗೆ ಅಲ್ಲಿ ಹೀಗೆ ತಾನೇ ಜಗತ್ತಿನಲ್ಲಿ ಎಲ್ಲವೂ ಇರುವುದು ಇದ್ದದ್ದು ಇನ್ನು ಮುಂದೆ ಬರಲಿರುವುದು ಅನ್ನುವ ಎಲ್ಲ ಕಾಲಕ್ಕೂ ಸಂಬಂಧಪಟ್ಟಂತೆ ಒಂದೇ ರೀತಿಯಾಗಿ ಪುಷ್ಪದಂತೆ ಯಾವುದೋ ಒಂದು ದಿವಸ ಮಧ್ಯದಲ್ಲಿ ಇವತ್ತು ಯಾಕೋ ಮೂಡಿಲ್ಲ, ಯಾಕೆಂದ್ರೆ ಯಾಕೋ ಯಾವುದೋ ಕಾರ್ಯಭಾರ ನಡೆದಿಲ್ಲ ಅಂತ ಈ ರೀತಿ ಒಂದು ಕೊರತೆಯಿಂದ ಕೂಡಿದ ದುರ್ದಿನ ಭಗವಂತನ ಬದುಕಿನಲ್ಲಿ ಎಂದೂ ಆಗಮಿಸುವಂತಹದ್ದಿಲ್ಲ. ಅದರಿಂದಾಗಿ ಎಂದೂ ಕೂಡ ಅವನ ನಗೆ ಪುಷ್ಪದಂತೆಯೇ ಇರುವುದು ಅನ್ನುವುದನ್ನ ಪುಷ್ಪಹಾಸ ಪುಷ್ಪಹಾಸ ಪುಷ್ಪದಂತೆ ತಾನೇ ಅವನ ಬದುಕು. ನಿರಂತರ ಪರರಿಗೆ ಪರಿಮಳವನ್ನು ಕೊಡುವುದಕ್ಕಾಗಿ ಆ ಪರಿಮಳವನ್ನು ತಾನು ಸ್ವೀಕರಿಸುವುದು ಅಂತ ಇಲ್ವೇ ಇಲ್ಲ. ತನ್ನ ಇರವು ದೇವಶೇಷ ಸ್ವಭಾವೋಯಂ, ಪರಹಿತ ಪರಕಾರುಣ್ಯ ಪರ ಉಜ್ಜೀವನ, ಈ ಕಾರ್ಯಗಳು ಅವನ ಸಹಜವಾದ ಗುಣ. ಪರ ಉಪಕಾರಕ್ಕಾಗಿಯೇ ಯತ್ರ ತ್ರಿಸರ್ಗೋ ಮೃಷ, ಯಾರ ಕೆಲಸ ಅಂತನ್ನುವುದು ತನ್ನ ವೈಯಕ್ತಿಕ ಲಾಭಕ್ಕೆ ಇಲ್ವೇ ಇಲ್ವೋ, ಕೇವಲ ಪರರ ಉದ್ದೇಶಿತವಾದ ಹಿತವನ್ನೇ ಚಿಂತಿಸಿ ನಡೆಯುತ್ತದೋ ಅಥವಾ ಆಯಾ ಜೀವಿಗಳ
ಕರ್ಮಕ್ಕೆ ಅನುಸಾರವಾಗಿ ವ್ಯವಸ್ಥೆಗೆ ಅನುಸಾರವಾಗಿ ಜಗತ್ತಿನ ಇರವನ್ನು ನಡೆಸಿಕೊಡ್ತಾನೋ ಅಂತಹ ಭಗವಂತನ ಕಾರ್ಯಭಾರ ಅದ್ಭುತ. ಇದು ಯಾವಾಗ್ಲೂ ಆಸ, ಹೀಗೇನೆ ನಡೀತಾ ಇರುತ್ತೆ. ಎಂದೋ ಒಂದು ದಿವಸ ಮಧ್ಯದಲ್ಲಿ ನಿಲುಗಡೆಯ ವ್ಯವಸ್ಥೆ ಇಲ್ವೇ ಇಲ್ಲ, ಅದರಿಂದಾಗಿ ಪುಷ್ಪ್ಯತಿ ಪಾತಿಚ, ಅವನು ಸ್ವತಃ ಅರಳುತ್ತಾನೆ, ಚೆನ್ನಾಗಿ ಉಳಿದವರನ್ನ ಪಾಲಿಸುತ್ತಾನೆ, ಅದರಿಂದಾಗಿ ಅವನನ್ನ ಪುಷ್ಪ. ಇಂತಹ ರೀತಿಯ ಬದುಕು ನಿರಂತರ ಅವನದ್ದು ಅನ್ನೋದಕ್ಕಾಗಿ ಪುಷ್ಪಹಾಸ. ಹೀಗೆ ಈ ನಾಮಗಳ ಅನುಸಂಧಾನ ನಿರಂತರವಾಗಿ ಭಗವಂತನ ನಗು ಪುಷ್ಪದಂತಿರುವಂಥದ್ದು, ಸಹಜವಾಗಿರುವಂಥದ್ದು, ಪರಿಮಳ ಬೀರುವಂಥದ್ದು, ಆ ಸೌಗಂಧ್ಯ ಅನ್ನೋದಕ್ಕೂ ಒಂದು ವಿಶಿಷ್ಟವಾದ ಅರ್ಥ ಇದೆ. ಆ ಪರಿಮಳ ಮನಸ್ಸಿನ ಮೆದುಳಿನ ಭಾಗಗಳಲ್ಲಿ ವಿಶಿಷ್ಟವಾದ ಒಂದು ಪ್ರತಿಕ್ರಿಯೆಯನ್ನು ಉಂಟಾಗುವಂತೆ ಮಾಡಿ ಆ ಮೂಲಕ ಎಲ್ಲ ಕಾರ್ಯದಲ್ಲೂ ಕೂಡ ಅವನು ಲೇಸು, ಅವನು ಮುಂದುವರಿಯುವುದಕ್ಕೆ ಸಾಧ್ಯವಾದದ್ದು ಅನ್ನುವ ಭಾವವನ್ನು ಕೊಡುತ್ತೆ. ಭಗವಂತನ ನೆನಪು ಪುಷ್ಪದ ನೆನಪಿನಂತೆಯೇ ಒಂದು ಜೀವನಕ್ಕೆ ಚೈತನ್ಯವನ್ನು ತುಂಬುವಂಥದ್ದು. ಒಳಗಿಂದೊಳಗೆ ನಗುವರೋ ನಾಟ್ಯವಾಡುವರೋ ಭಗವಂತ ನೆನೆದಾಗ ಅವರಿಗೆ ಇದ್ದಕ್ಕಿದ್ದಂತೆ ಒಳಗಿನಿಂದ ಆನಂದದ ಸೆಲೆ ಉಕ್ಕಿ ಹರಿಲಿಕ್ಕೆ ಶುರುವಾಗುತ್ತೆ. ಅವನು ನೆನೆದಾಗಲೆಲ್ಲ ಭಗವಂತನ ನಗುವಿನ ನೆನಪಾದಾಗಲೆಲ್ಲ ಇವನ ಮುಖದಲ್ಲೂ ಕೂಡ ನಗೆ ಸಹಜವಾಗಿ, ಅದು ಅಸಹಜವಾದ ಯಾವ ವ್ಯವಸ್ಥೆಯೂ ಅವನನ್ನು ಕಾಡುವುದಿಲ್ಲ. ಆದ್ರಿಂದಾಗಿ ಅಂತಹ ಸ್ಥಿತಿಗೆ ಧ್ಯಾನ ಹೇಗೆ ಸಹಜವಾಗಿರುತ್ತೋ ಅದನ್ನ ಸಮಾಧಿ ಅಂತ ಕರೀತಾರೆ. ಧ್ಯಾನ ಅನ್ನುವುದು ಪ್ರಯತ್ನ ಪೂರ್ವಕವಾಗಿ ಮಾಡುವುದು ಯಾಕೆ ಅಂತಂದ್ರೆ ಮುಂದೆ ಸಹಜ ಆಗಬೇಕು ಅಂತ. ಬೆಳಗ್ಗೆ ಮೊದಲು ಏಳುವುದನ್ನ ನಾವು ಅಭ್ಯಾಸ ಮಾಡುವುದು ಯಾಕೆ ಅಂದ್ರೆ ಆಮೇಲೆ ಏಳುವುದು ಸಹಜ ಕ್ರಿಯೆ ಆಗ್ಬಿಡುತ್ತೆ. ಆಮೇಲೆ ಮಲಗಿದ್ರು ನಾವು ಹಿರಿಯರನ್ನ ನೋಡಿದ್ರೆ ಅವರಿಗೆ ತನ್ನಿಂದ ತಾನೇ 4 ಗಂಟೆಗೆ 4 ಕಾಲಕ್ಕೆ ಎಚ್ಚರ ಆಗ್ಬಿಡುತ್ತೆ. ಅವರು ಅದಕ್ಕೋಸ್ಕರ ಅಲಾರ್ಮ್ ಇಟ್ಕೊಳ್ಳೋ ಕಾರ್ಯಕ್ರಮವೂ ಇರಲ್ಲ. ಹಳ್ಳಿಯಲ್ಲಿ ಬೆಳಗ್ಗಿನಿಂದ ಹಸುವಿನ ಕೊಟ್ಟಿಗೆಯ ಕೆಲಸ, ತೋಟದ ಕೆಲಸ, ಗದ್ದೆಯ ಕೆಲಸ, ಮನೆಯ ಪೂಜಾ ಕೈಂಕರ್ಯದ ಕೆಲಸ, ಈ ಕೆಲಸದಲ್ಲಿ ಅವಿರತವಾಗಿ ಶ್ರಮ ವಹಿಸಿದವರು ಎಷ್ಟು ಸಹಜವಾಗಿ ತಮ್ಮ ಕ್ರಿಯೆಯಲ್ಲಿ ತೊಡಗಿರ್ತಾರೋ ಹಾಗೆಯೇ ಸಹಜವಾದ ಕ್ರಿಯೆಯಲ್ಲಿ ತೊಡಗುವುದಕ್ಕೆ ಬೇಕಾದ ಪುಷ್ಟಿಗೆ ಅನುಕೂಲಕರವಾದಂತಹ ಬದುಕನ್ನ ನಡೆಸುವುದಕ್ಕೆ ಅವರು ಸಮರ್ಥರಾಗ್ತಾರೆ. ಅವನ ಪುಷ್ಪಹಾಸ ಅನ್ನುವ ರೂಪವನ್ನ ಅನುಸಂಧಾನ ಮಾಡಿದ್ದರ ಪರಿಣಾಮವಾಗಿ ಅದರ ಮತ್ತೊಂದು ಫಲವೇ ಪ್ರಜಾಗರ. ಭಗವಂತನ ಪುಷ್ಪಹಾಸವನ್ನ ಯಾರು ನಿರಂತರವಾಗಿ ನೆನೆಯುತ್ತಾನೋ ಅವನು ಯಾವಾಗ್ಲೂ ಜಾಗೃತೆಯಿಂದ ಇರ್ತಾನೆ. ನಿತ್ಯಂ ನಿರಂತರ ನಿಷ್ಕಪಟವಾದ ರೀತಿಯ, ಅಂದ್ರೆ ಅದು ಕೇವಲ ಯಾರೋ ನೋಡ್ತಾರೆ ಅನ್ನೋ ದಿವಸ ಬೇಗ ಹೇಳುವುದು, ಯಾರೋ ನೋಡ್ತಾರೆ ಅನ್ನೋದಕ್ಕೆ ಮಾತ್ರ ನಗುವುದು, ಕ್ಯಾಮರಾ ಎದುರುಗಡೆ ಬಂದ್ರೆ ಮಾತ್ರ ಮುಖದಲ್ಲಿ ಲವಲವಿಕೆ, ಇಲ್ಲಾಂದ್ರೆ ಯಾಕೋ ಸಪ್ಪೆ ಮೋರೆ ಅನ್ನುವ ಸ್ಥಿತಿ ಅಲ್ಲ. ಪ್ರತಿ ಚಟುವಟಿಕೆಯಲ್ಲೂ ನಾನು ಈ ಚಟುವಟಿಕೆ ಜೊತೆಗಿದ್ದೇನೆ, ನಾನು ಈ ಚಟುವಟಿಕೆಯಲ್ಲಿ ಪರಮಾತ್ಮನ ಕೂಡಿಯೇ ಕಾರ್ಯವನ್ನು ಮಾಡ್ತಾ ಇದ್ದೇನೆ ಅನ್ನುವ ಪ್ರಜಾಗರ ಶಕ್ತಿ ಆ ಪುಷ್ಪಹಾಸದ ಅನುಸಂಧಾನದಿಂದ ಭಗವಂತ ಪ್ರಜಾಗರನಾಗಿ ಮತ್ತೆ ಫಲಿಸಿ ಆತನ ಬದುಕನ್ನ ಉಜ್ವಲಗೊಳಿಸ್ತಾನೆ. ಅದರಿಂದಾಗಿ ಭಗವಂತನಿಗೆ ಪ್ರಜಾಗರ. ಪ್ರಜೆಗಳಲ್ಲಿ ಅಗಗಳಲ್ಲಿ ನಿರಂತರ ರಮತೆ ಚಲಿಸುವ ಪ್ರಜ್ಞಾವಂತಿಕೆ ಉಳ್ಳಂತವುಗಳಲ್ಲೂ ಭಗವಂತ ನೆಲೆಸಿದ್ದಾನೆ. ಅಗ ಅಂದ್ರೆ ಚಲಿಸದೇ ಇರುವಂತದ್ದು, ಚರ ಅಚರ ಎರಡರಲ್ಲೂ ಇದ್ದು ರಮಿಸ್ತಾನೆ. ಇನ್ನೊಂದು ಪ್ರಜೆಗಳು ಅಂದ್ರೆ ಪ್ರಜ್ಞಾವಂತರಾಗಿ ಬೆಳೆಯಬೇಕಾದಂತಹ ಜ್ಞಾನಿಗಳು, ಅಗರು ಅಂದ್ರೆ ಎಂದೂ ಕೂಡ ಮುಂದೆ ಹೋಗ್ಲಿಕ್ಕೆ ಇಷ್ಟಪಡದ ಅಜ್ಞಾನಿಗಳು, ಇಬ್ಬರಲ್ಲೂ ನೆಲೆಸ್ತಾನೆ. ಒಂದು ಕಾರಣ ಯೋಗ್ಯತೆ ಇದ್ದಾಗ ಅಜ್ಞಾನ ಜ್ಞಾನದೋ ವಿಷ್ಣು ಜ್ಞಾನಿನ ಮೋಕ್ಷದಷ್ಟ ಸಹ, ಅಗರಾಗಿದ್ರೆ ಅವರಿಗೂ ಜ್ಞಾನ ನೀಡ್ತಾನೆ, ಆಗಲೇ ಪ್ರಜ್ಞಾವಂತರಾಗಿದ್ರೆ ಅವರಿಗೆ ಆನಂದವನ್ನು ಕೊಡ್ತಾನೆ. ಎಂದ್ರೆ ರಮತೆ, ಪ್ರಜ್ಞೆ ಇದ್ದವರಿಗೂ ಪ್ರಜ್ಞೆ ಇನ್ನೂ ಬಾರದವರಿಗೂ ನಿಧಾನಕ್ಕೆ ಕ್ರಮವಾಗಿ ಅವರಲ್ಲಿ ರಮಣಶೀಲನಾಗಿ ನೆಲೆಸ್ತಾನೆ. ಅದರಿಂದಾಗಿ ಅವನನ್ನ ಪ್ರಜಾಗರ. ಹೀಗೆ ಅನಂತ ಗುಣ ಚಿಂತಕನ ಚಿಂತನೆಯ ಹರಿವು ತನ್ನಿಂದ ತಾನೇ ಅವನಲ್ಲಿ ಸಹಜವಾಗಿ ತುಂಬಿದೆ. ಆದ್ರಿಂದಾಗಿ ಎಲ್ಲ ನಾಮಗಳು ಮತ್ತಷ್ಟು ಮತ್ತಷ್ಟು ಬೆಳೆಸಿದಷ್ಟು ಆತನ ಹೆಚ್ಚಿನ ಹೆಚ್ಚಿನ ಗುಣಗಳ ರಾಶಿಯನ್ನು ನಮ್ಮ ಮುಂದೆ ಪರಿಚಯಿಸುತ್ತೆ. ಪ್ರಳಯ ಕಾಲದಲ್ಲಿ ಇಡೀ ಪ್ರಜೆಗಳನ್ನೇ ಗರಣ ತನ್ನೊಳಗೆ ನುಂಗುತ್ತಾನೆ, ಸ್ವೀಕರಿಸ್ತಾನೆ. ಆದ್ರಿಂದಾಗಿ ಅವನನ್ನ ಪ್ರಜಾಗರ. ಪ್ರಜೆಗಳಲ್ಲಿ ಇದ್ದು ರಮತೆ, ಈಗಲೂ ಇಂದ್ರಿಯ ಸುಖ, ಋಷಿಕೇಶನಾಗಿ
ಅನೇಕ ಇಂದ್ರಿಯಗಳಿಂದ ಸಿಗಬೇಕಾದ ವೈಷಯಿಕ ಪದಾರ್ಥಗಳನ್ನ ಅನುಭವಿಸುವಂತೆ ಮಾಡಿ, ಮತ್ತೆ ಆ ಇಂದ್ರಿಯಗಳನ್ನ ಮುಂದಿನ ಮುಂದಿನ ಶರೀರಗಳಿಗೆ ಕೊಂಡು ಹೋಗುವವನಾಗಿ ಭಗವಂತ ಪ್ರಜಾಗರನಾಗಿ, ಪ್ರಜಾಸು ಗತಃ, ಪ್ರಜೆಗಳಲ್ಲಿ ಪ್ರವಾಹ ರೂಪನಾಗಿ ಹರಿಯುತ್ತಾ ಒಂದು ಶರೀರದಿಂದ ಮತ್ತೊಂದು ಶರೀರಕ್ಕೆ ಆನಂದಪೂರ್ಣನಾಗಿ ಕೊಂಡೊಯ್ತಾನೆ. ಅದರಿಂದಾಗಿ ಪ್ರಜ್ಞೆಯನ್ನ ಸಂಸ್ಕಾರವನ್ನ ಕೊಂಡು ಹೋಗ್ತಾನೆ. ಅದರಿಂದಾಗಿ ಅವನನ್ನ ಪ್ರಜಾಗರ ಅನ್ನುವ ಶಬ್ದ ಹೇಳಿತು. ಮುಂದೆ ಊರ್ಧ್ವಗ ಸತ್ಪಥಾಚಾರ ಅನ್ನುವ ನಾಮಗಳ ಅನುಸಂಧಾನವನ್ನ ಮತ್ತೆ ನಾಳೆಯ ಚಿಂತನೆಯಲ್ಲಿ ಸೇರಿದಾಗ ಜೊತೆಯಾಗೋಣ. ಕಾಯೇನ ವಾಚ ಮನಸ ಇಂದ್ರಿಯರ್ವ ಬುದ್ಧಿಯ ಆತ್ಮನಾವ ಅನುಸೃತ ಸ್ವಭಾವ ಕರೋಮಿ ಯದ್ಯತ್ ಸಕಲಂ ಪರಸ್ಮೈ ನಾರಾಯಣ ಇತಿ ಸಮರ್ಪಯಾಮಿ. ಶ್ರೀ ಕೃಷ್ಣಾರ್ಪಣಮಸ್ತು.